8,500 ಕಿಲೋಮೀಟರ್ ಒಂದು ಲಾರಿಯ ಮೂಲಕ ಲೋಡ್ ಹೊತ್ತಿಸ್ಕೊಂಡು ಹೋಗ್ಬೇಕು. ಲೋಡ್ ಅಂದರೆ ಸರಕು ಸಾಮಾನು ಅಂತ ಅಂದ್ಕೊಂಡ್ಬಿಡ್ಬೇಡಿ. ತೆಗೆದುಕೊಂಡು ಹೋಗ್ಬೇಕು ಅನ್ನೋದು 3,050 kg ಐಸ್ ಬ್ಲಾಕ್ನ. ಆಶ್ಚರ್ಯವಾಗಿದೆಯಲ್ಲ? ನಿಜವಾಗ್ಲೂ ವಿಷಯ ಅನ್ನೋದು ಈ ಲಾರಿ ಆ ಜಾಗವನ್ನು ತಲುಪೋದಲ್ಲ, ಆ ಐಸ್ ಬ್ಲಾಕ್ ಕರಗದಂತೆ ತೆಗೆದುಕೊಂಡು ಹೋಗ್ಬೇಕು. ಇದೇನು ದೊಡ್ಡ ವಿಷಯ? ರೆಫ್ರಿಜರೇಷನ್ನಲ್ಲೋ ಫ್ಲೈಟ್ನಲ್ಲಿ ರೆಫ್ರಿಜರೇಷನ್ ಫೆಸಿಲಿಟಿ ಇಟ್ಟು ಸ್ಪೀಡಾಗಿ ಕರಗದೆ ತೆಗೆದುಕೊಂಡು ಹೋಗ್ಬೋದಲ್ಲ ಅಂತ ನೀವು ಯೋಚಿಸಬೇಡಿ. ಆ್ಯಕ್ಚುಲಿ ಚಾಲೆಂಜ್ ಅನ್ನೋದು ಯಾವುದೇ ರೆಫ್ರಿಜರೇಟರ್ ಇಲ್ಲದೆ ಫ್ಲೈಟ್ ಶಿಪ್ಪು ಅನ್ನೋದಲ್ಲದೆ ರೋಡ್ ವೇನಲ್ಲಿ ತೆಗೆದುಕೊಂಡು ಹೋಗಬೇಕು. ಇದಕ್ಕಾಗಿ ಈ ಮಂಜುಗಡ್ಡೆಗೆ 1 kg $1,00,000 ಡಾಲರ್ನಲ್ಲಿ $16,000, ಇಂಡಿಯಾದ ರೂಪಾಯಿನ ಪ್ರಕಾರ 12 ಲಕ್ಷ. ಹಂಗಾದ್ರೆ ಈ ಲಾರಿ ತನ್ನ ಗುರಿಯನ್ನ 3,050 kg ಐಸ್ ಬ್ಲಾಕ್ನೊಂದಿಗೆ ತಲುಪಿದರೆ, ಅದು ಕರಗದಂತೆ ತಲುಪಿಸಿದರೆ 357 ಕೋಟಿ ಬಹುಮಾನವಾಗಿ ಸಿಗುತ್ತೆ. ಎಷ್ಟು ದೊಡ್ಡ ಪ್ರೈಸ್ ಅಲ್ವಾ? ಇಂದಿನ ವಿಡಿಯೋದಲ್ಲಿ ಐಸ್ ಬ್ಲಾಕ್ ಮಂಜುಗಡ್ಡೆ ತನ್ನ ಗುರಿಯನ್ನ ಹೇಗೆ ಕರಗದೆ ತಲುಪಿತು, ಎಲ್ಲಿಂದ ಎಲ್ಲಿಗೆ, ಯಾವ ಯಾವ ತೊಂದರೆಯನ್ನು ಎದುರಿಸಿತು ಮತ್ತು ಈ ಚಾಲೆಂಜ್ ಹಾಕಿದ ಕಂಪನಿ ಯಾವುದು ಅಂತ ನೋಡೋಣ. ಹಾಗಾದ್ರೆ ಬನ್ನಿ ನೋಡೇ ಬಿಡೋಣ. ಪ್ರೀತಿಯ ಕನ್ನಡ ಜನತೆಗೆ ನನ್ನ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಪಯಣದ ಸ್ಟಾರ್ಟಿಂಗ್ ಪಾಯಿಂಟ್ ನಾರ್ವೆಯಿಂದ ಆಫ್ರಿಕಾದವರೆಗೂ ಮರುಭೂಮಿ ಪ್ರದೇಶವನ್ನು ದಾಟಿ ಹೋಗಬೇಕು. ನಾರ್ವೆಯ ಮೊಯ್ರಾನಾದಿಂದ ಸ್ಟಾರ್ಟ್ ಆಗಿ 8,500 ಕಿಲೋಮೀಟರ್ ದೂರದ ಆಫ್ರಿಕಾದ ಲಿಬರ್ವಿಲ್ಲೆವರೆಗೂ ಹೋಗಿ ಗುರಿ ತಲುಪಬೇಕು. ಆಕ್ಚುಲಿ ಈ ಐಸ್ ಬ್ಲಾಕ್ ಕರಗದೆ ತಲುಪಿತಾ ಇಲ್ವಾ ಅಂತ ತಿಳಿಯೋಕೆ ಮುಂಚೆ ಸಣ್ಣ ಫ್ಲಾಶ್ ಬ್ಯಾಕ್ ನೋಡೋಣ, ಯಾರು ಈ ಚಾಲೆಂಜಿಂಗ್ನ ಸರದಾರರು ಅಂತ. ಓಕೆನಾ, 1958 ಯುರೋಪ್ನ ಫೇಮಸ್ ರೇಡಿಯೋ ಸ್ಟೇಷನ್ ರೇಡಿಯೋ ಲಕ್ಸೆಂಬರ್ಗ್, ಈ ರೇಡಿಯೋ ಸ್ಟೇಷನ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬಿಡಲಾಗುತ್ತೆ. ಅದು 3 ಟನ್ ತೂಕದ ಐಸ್ ಬ್ಲಾಕ್ನ ಆರ್ಟಿಕ್ನಿಂದ ಈಕ್ವೇಟರ್ವರೆಗೂ ಕರಗದೆ ತಲುಪಿಸಿದ್ರೆ ಅವರಿಗೆ ಬಹಳ ದೊಡ್ಡ ಬಹುಮಾನವನ್ನು ನೀಡಲಾಗುತ್ತೆ ಅಂತ. ಆಲ್ರೆಡಿ ಹೇಳಿದ ಹಾಗೆ 1 kg $16,000, ಮೊತ್ತವಾಗಿ $48 ಮಿಲಿಯನ್ ಬಹುಮಾನವಾಗಿ ಅನೌನ್ಸ್ ಮಾಡಲಾಗುತ್ತೆ. ಷರತ್ತು ಮೇರೆಗೆ ಈ ಚಾಲೆಂಜ್ ಬಿತ್ತಿತ್ತು ಆ ರೇಡಿಯೋ ಲಕ್ಸೆಂಬರ್ಗ್. ಮೊದಲನೇ ಷರತ್ತು ನೋ ರೆಫ್ರಿಜರೇಷನ್, ಎರಡನೇದು ಒಂದೇ ಪೀಸ್ ಆಗಿ ಇರಬೇಕು, ಮೂರನೇದು ರೋಡ್ವೇನಲ್ಲೇ ಹೋಗಬೇಕು. ಇದರ ಜೊತೆ ಅದು 8,500 ಕಿಲೋಮೀಟರ್ ಪಯಣ ಮತ್ತು ಆಫ್ರಿಕಾದ ಮರುಭೂಮಿ ಆಸಿ ಹೋಗಬೇಕಿತ್ತು. ಆ ದಾರಿ 50 ಡಿಗ್ರಿ ಸೆಲ್ಸಿಯಸ್ ಹೀಟ್ನಲ್ಲಿರುತ್ತೆ. ಎಂಥ ವಸ್ತುವನ್ನು ಬಿಸಿ ಮಾಡಿ ಕರಗೋ ಸ್ಥಿತಿಯಲ್ಲಿ ಬಂದಿರುತ್ತೆ. ಐಸ್ ಬ್ಲಾಕ್ ಕರಗದಿರೋಗ್ಬಿಡುತ್ತಾ ಅಂತ ಇವೆಲ್ಲವನ್ನು ಯೋಚಿಸಿದ ಲಕ್ಸೆಂಬರ್ಗ್ ಧೈರ್ಯವಾಗಿ ಇಷ್ಟು ದೊಡ್ಡ ಅನೌನ್ಸ್ಮೆಂಟ್ನ ಮಾಡಿತ್ತು. ವರ್ಷದವರೆಗೂ ಈ ಚಾಲೆಂಜ್ನ ಯಾರೂ ಒಪ್ಕೊಳ್ಳಲಿಲ್ಲ. ವರ್ಷದ ನಂತರ ನಾರ್ವೆಜಿಯನ್ ಇನ್ಸುಲೇಷನ್ ಕಂಪನಿಯ ಗ್ಲಾಸ್ವೆಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಬಿರ್ಜನ್ ನ್ಯಾಟ್ವಿಕ್ ಮುಂಬಂದರು. ಇವರ ಕಂಪನಿಯಲ್ಲಿ ಗ್ಲಾಸ್ ವೂಲ್ ಇನ್ಸುಲೇಷನ್ ಮಾಡಿ ಈ ಮಂಜುಗಡ್ಡೆಯನ್ನು ಕರಗದೆ ಕೊಂಡೊಯ್ಯಬಹುದು ಅಂತ ಭಯಂಕರ ಕಾನ್ಫಿಡೆಂಟ್ನಿಂದ ಇರ್ತಾರೆ. ಇದರ ಜೊತೆ ಈ ಸವಾಲಿನಲ್ಲಿ ಗೆದ್ರೆ ಹಣದ ಜೊತೆ ಇವರ ಕಂಪನಿಗೆ ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಜೊತೆ ಪ್ರೆಸ್ಟೀಜ್ ಕೂಡ ಹೆಚ್ಚಾಗುತ್ತೆ ಅಂತ ವಿಶ್ವಾಸದಿಂದ ಇರ್ತಾರೆ. ಅದಕ್ಕೆ ತಕ್ಕ ಹಾಗೆ ನ್ಯಾಟ್ವಿಕ್ ಕೂಡ ಆಳುಗಳನ್ನು ಕೆಲಸಗಳನ್ನು ಪ್ರಿಪೇರ್ ಮಾಡ್ತಾ ಇರ್ತಾರೆ. ಈ ಸುದ್ದಿ ಪ್ರಪಂಚದಾದ್ಯಂತ ದೊಡ್ಡ ಸುದ್ದಿಯಾಗಿ ಮಾತನಾಡಲಾಗುತ್ತೆ. ನಂತರ ನಡೆದ ಒಂದೊಂದು ಪ್ರಯತ್ನಗಳು ನ್ಯೂಸ್ ಪೇಪರ್ಗಳಲ್ಲಿ ಹೆಡ್ಲೈನ್ ಆಗಿ ಬರೋಕೆ ಶುರುವಾಗುತ್ತೆ. ಇವೆಲ್ಲವನ್ನು ಸೂಕ್ಷ್ಮವಾಗಿ ಕಂಡ ಲಕ್ಸೆಂಬರ್ಗ್, ನಾವೇನಾದರೂ ಈ ಚಾಲೆಂಜ್ನ ಬಿಟ್ಟು ತಪ್ಪು ಮಾಡಿಬಿಟ್ರಾ ಅಂತ ಯೋಚಿಸೋವಷ್ಟು ಇರುತ್ತೆ ಆ ಪ್ರಿಪ್ರೇಷನ್ಗಳು, ಅವರ ಟೆಕ್ನಿಕ್ಗಳು. ಸುಮ್ಮನೆ ಈ ಸ್ಪರ್ಧೆನ ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಕೂಡ ಯೋಚಿಸಿದ್ರಂತೆ ಲಕ್ಸೆಂಬರ್ಗ್. ಅದಕ್ಕೆ ತಕ್ಕ ಹಾಗೆ ನ್ಯಾಟ್ವಿಕ್ ರವರ ಟೆಕ್ನಿಕ್ಗಳು ಕೂಡ ಇರುತ್ತೆ. ಜಗತ್ತೇ ತಿರುಗಿ ನೋಡುವುದನ್ನು ಕಂಡ ಒಂದಷ್ಟು ಕಂಪನಿಗಳು ಸ್ಪಾನ್ಸರ್ಶಿಪ್ಗಳನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಇದನ್ನೆಲ್ಲ ಗಮನಿಸಿದ ನ್ಯಾಟ್ವಿಕ್ ರವರು ತೆಗೆದುಕೊಂಡ ಕಾರ್ಯವನ್ನು ಕರೆಕ್ಟಾಗಿ ಮುಗಿಸಬೇಕು ಅನ್ನೋ ಯೋಚನೆ ಬಿಟ್ಟರೆ ಬೇರೆ ಯಾವ ಯೋಚನೆಯೂ ಅವರಲ್ಲಿ ಇರಲಿಲ್ವಂತೆ. ಈಗ ಲಾರಿಯ ಪಯಣ ಸ್ಟಾರ್ಟ್ ಆಯಿತು. ನಾರ್ವೆಯ ಮೊಯ್ರಾನಾದಿಂದ ಆಫ್ರಿಕಾದ ಲಿಬರ್ವಿಲ್ಲೆವರೆಗೂ 3,050 kg ಐಸ್ ಬ್ಲಾಕ್ ತಗೊಂಡು ಹೊರಟಿತು. ರೂಟ್ನ ಪ್ರಕಾರ ಡೆನ್ಮಾರ್ಕ್, ನೆದರ್ಲ್ಯಾಂಡ್, ಬೆಲ್ಜಿಯಂ, ಫ್ರಾನ್ಸ್, ಸ್ಪೇನ್, ಮೊರಾಕೊ, ಅಲ್ಜೀರಿಯಾದಲ್ಲಿನ ಗ್ರಾಮಗಳನ್ನು ದಾಟಿ ಲಿವರ್ವಿಲ್ಲೆಗೆ ತಲುಪಬೇಕು. ನ್ಯಾಟ್ವಿಕ್ ಟೀಮ್ನಲ್ಲಿ ಒಂದು ಇಂಜಿನಿಯರ್, 4 ಡ್ರೈವರ್ಸ್, 1 ಮೆಕ್ಯಾನಿಕ್, 2 ಕ್ಯಾಮ್ರಾಮ್ಯಾನ್ಗಳು ಇದ್ದರು. 3,050 kg ಐಸ್ ಬ್ಲಾಕ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬ್ಲಾಕ್ ಆಗಿ ಜೋಡಿಸಿ ಸೆಟ್ ಮಾಡಿರ್ತಾರೆ. ಸ್ಪಾನ್ಸರ್ಗಳು ಉದಾಹರಣೆಗೆ ಶೆಲ್ ಕಂಪನಿ ಡೆಸ್ಟಿನಿಯವರೆಗೂ ಲಾರಿಗೆ ಬೇಕಾದ ಇಂಧನಗಳನ್ನು ಕೊಟ್ಟರೆ, ಸ್ಕೆನಿಯಾ ಕಂಪನಿ ಈ ಸ್ಪರ್ಧೆಗೆ ಬೇಕಾದ ಲಾರಿಯನ್ನು ಕೊಡುತ್ತೆ. 3,050 kg ಐಸ್ ಬ್ಲಾಕ್ ತಯಾರಾಗಿ ಲಾರಿಯಲ್ಲಿ ಕ್ರೇನ್ನ ಮೂಲಕ ಇಟ್ಟಾಯಿತು. ಈಗ ನ್ಯಾಟ್ವಿಕ್ ರವರ ಟೆಕ್ನಿಕ್ನಂತೆ ಈ ಐಸ್ ಬ್ಲಾಕ್ ಕರಗದಂತೆ ನೋಡಿಕೊಳ್ಳಲು ತಯಾರಾದ ಕಬ್ಬಿಣದ ಕಂಟೈನರ್ನ ಮೂಲಕ ಐಸ್ ಬ್ಲಾಕ್ನ ಮುಚ್ಚಲಾಯಿತು. ಇದರ ಜೊತೆ ಮರದಿಂದ ಮತ್ತು ಗ್ಲಾಸ್ನಿಂದ ತಯಾರಾದ ಗ್ಲಾಸ್ ವೂಲ್ ಮೆಟೀರಿಯಲ್ ಇಟ್ಟು ಇನ್ಸುಲೇಷನ್ ಮಾಡಲಾಯಿತು. ಇದರ ಜೊತೆಗೆ 300 kg ಮೆಡಿಸನ್ನ ಕೂಡ ಇಡಲಾಗುತ್ತೆ, ಏಕೆಂದರೆ ಆಫ್ರಿಕಾದ ಒಂದು ಆಸ್ಪತ್ರೆಗೆ ದಾನವಾಗಿ ಕೊಡಲು. 22 ಫೆಬ್ರವರಿ 1959ರಲ್ಲಿ ಈ ಪಯಣ ಆರಂಭಿಸಿದರು. ಸ್ಟಾರ್ಟಿಂಗ್ನಲ್ಲಿ ಸುಲಭನಪ್ಪ, ರಿಸ್ಕ್ ಇಲ್ಲದೆ ತಲುಪಬಹುದು ಅಂತ ಅನಿಸಿರುತ್ತೆ, ಯಾಕೆಂದರೆ ಸ್ಟಾರ್ಟಿಂಗ್ನಲ್ಲಿ ರೋಡ್ ವೇ ಕ್ಲಿಯರ್ ಆಗಿತ್ತು ಮತ್ತು ಚಳಿಗಾಲವಾದ ಕಾರಣ ವಾತಾವರಣ ಶೀತಮಯವಾಗಿತ್ತು. ಸಂಪೂರ್ಣವಾಗಿ ಮಂಜು ಕವಿದಿರುತ್ತೆ, ಸೊ ಐಸ್ ಬ್ಲಾಕ್ ಹೊರಗೋಕೆ ಚಾನ್ಸೇ ಇರಲಿಲ್ಲ. ಎಷ್ಟು ಮಟ್ಟಿಗೆ ಪಾಪ್ಯುಲಾರಿಟಿ ಆಗಿರ್ತಾರೆ ಅಂದರೆ ರೋಡ್ನ ಉದ್ದಕ್ಕೂ ಜನ ನಿಂತು ಎಂಕರೇಜ್ ಮಾಡುವಷ್ಟು ಫೇಮಸ್ ಆಗಿರ್ತಾರೆ. ಪ್ಯಾರಿಸ್ನ ದಾಟುವಾಗ ಅಲ್ಲಿನ ಪೊಲೀಸ್ಗಳು ಕೂಡ ಸೆಕ್ಯೂರಿಟಿ ಕೊಡುವಷ್ಟು ಇವರು ಬದಲಾಗಿರ್ತಾರೆ. ಹೀಗೆ ಇವರ ಒಂದು ವಾರದ ಪಯಣ ಕಳೆದು ಮ್ಯಾಸಿಲೆ ಅನ್ನೋ ಪೋರ್ಟ್ಗೆ ಲಾರಿ ರೀಚ್ ಆಗುತ್ತೆ. ಅಲ್ಲಿ ಲಾರಿಯನ್ನು ಕ್ರೇನ್ನ ಮೂಲಕ ಹಡಗಿಗೆ ಹತ್ತಿಸಲಾಗುತ್ತೆ. ಅಂದರೆ ಮ್ಯಾಸಿಲೆಯಿಂದ ಸಮುದ್ರ ದಾರಿಯಿಂದಲೇ ಮತ್ತೊಂದು ದಡವಾದ ಆಲ್ಜಿಯರ್ಗೆ ಹೋಗಬೇಕು. ಸೊ ಹಡಗಿನಿಂದ ಇಳಿದ ದಾರಿ ಕಂಡಿದ್ದು ಶಾಕಿಂಗ್ ಆದ ವಿಷಯ. ಅಲ್ಲಿ ಕಂಡಿದ್ದು ಟೋಟಲಿ ಡಿಫ್ರೆಂಟ್ ಕ್ಲೈಮೇಟ್. ಲಾರಿ ಕಂಡ ದಾರಿಯಲ್ಲೇ ತುಂಬ ಆಪತ್ತಾದ ದಾರಿ, ಭಯಂಕರವಾದ ಬಿಸಿಯಾದ ಗಾಳಿ, ಬಿಸಿ ಗಾಳಿಗೆ ಮಂಜುಗಡೆ ಕರಗ್ತಾ ಇದೆ. ಹಾಗೆ ಕರಗೋ ನೀರನ್ನು ಅವರು ಕುಳಿತ ಮರುಭೂಮಿಯ ಒಂಟಿಗೂ ದಾಹ ನೀಗಿಸ್ತಾ, ಇಷ್ಟು ಮಾತ್ರವಲ್ಲ ಮರುಭೂಮಿಯ ಮರಳಿಗೆ ಟೈರ್ಸ್ ಹೂತೋಗ್ತಾ ಇದೆ. ಇಂಜಿನ್ ಕಷ್ಟಪಟ್ಟು ಮುಂದೆ ಚಲಿಸೋ ರೀತಿ ಪರಿಸ್ಥಿತಿ ಬಿಗಡಾಯಿಸುತ್ತೆ. ಇಷ್ಟು ಮಾತ್ರವಲ್ಲದೆ ಆ ಕ್ರೂನ ಜೀವಕ್ಕೆ ಆಪತ್ತು ತರೋ ವಿಷಯಗಳು ಕೂಡ ನಡೆದಿರುತ್ತೆ. ಅವರು ಹೋಗುವ ದಾರಿ ಉದ್ದಕ್ಕೂ ಯುದ್ಧ ನಡೆಯೋ ಕಾಲಮಾನವಾಗಿದ್ದು, ಯಾವಾಗ ಬೇಕಾದರೂ ಆ ಕ್ರೂನ ಬಳಿ ಇರುವ ಇಂಧನ ಔಷಧಕ್ಕಾಗಿ ಆ ಗೊರಿಲ್ಲಾ ಟೀಮ್ ಅಟ್ಯಾಕ್ ಮಾಡಬಹುದು. ಸೊ ಫ್ರೆಂಚ್ ಆರ್ಮಿಯ ಸಹಾಯ ಕೇಳಿ ಅವರ ಸೆಕ್ಯೂರಿಟಿಯ ಮೂಲಕ ಮತ್ತು ಸರಿಯಾದ ದಾರಿಯ ಮೂಲಕ ಪಯಣ ಮುಂದುವರಿಯುತ್ತೆ. ಎಷ್ಟು ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಅಷ್ಟು ಸಮಸ್ಯೆಗಳು ಬಂದು ವಿಳಂಬವಾಗುತ್ತೆ. ಲಾರಿಯ ಟೈರ್ಗಳಿಗೆ ಮರಳು ಅಡ್ಡ ಬಂದ ಕಾರಣ ಮರಳನ್ನು ತೆಗೆದು ಮುಂದೆ ಹೋಗೋಕೆ ಅವರ್ಸ್ ಗಟ್ಟಲೆ ಆಗೋದು. ಇದಿನ್ನೂ ಸರಿ ಬರಲ್ಲಪ್ಪ, ಮಂಜು ಹೀಟ್ಗೆ ಕರಗ್ತಾ ಇದೆ, ಹಿಂಗೆ ಹೋದೆ ಪಟ್ಟ ಕಷ್ಟವೆಲ್ಲ ವ್ಯರ್ಥವಾಗುತ್ತೆ ಅಂತ ತಮ್ಮ ಬೇಗವನ್ನು ಇನ್ನೂ ಹೆಚ್ಚಿಸ್ತಾರೆ. ಟೀಮ್ ಕೂಡ ತುಂಬ ಕಷ್ಟಪಟ್ಟು ಸಿಗೋ ಊಟವನ್ನು ತಿನ್ಕೊಂಡು ಬ್ಯಾಗ್ಗಳನ್ನೇ ತಲೆದಿಂಬು ಮಾಡಿ ಮಲ್ಕೊಂಡು ಇರ್ತಾರೆ. ಹೀಗೆ ಕಷ್ಟಪಟ್ಟು 27 ದಿನದ ನಂತರ ತಮ್ಮ ಗುರಿಯನ್ನು ತಲುಪಿದ್ರು. ಬಂದೇ ಬಿಟ್ರಾ? ಹಾಗಾದರೆ ಎಷ್ಟು ಐಸ್ ಕರಗಿತ್ತು, ಇತ್ತಾ ಇಲ್ವಾ ಅಂತ ನೀವು ಕೇಳಬಹುದು. ಬನ್ನಿ, ಐಸ್ ಬಾಕ್ಸ್ನಲ್ಲೇ ಇದೆಯಾ ಇಲ್ವಾ ಅಂತ ಬಗ್ಗಿ ನಾವೇ ನೋಡ್ಬಿಡೋಣ. ಈ ಲಾರಿಯ ಕಂಟೈನರ್ನ ನೋಡಿದ ಎಲ್ಲರಿಗೂ ಆಶ್ಚರ್ಯ. ನಾರ್ವೆಯಿಂದ ಹೊರಟ 3050 kg ಈ ಐಸ್ ಬಾಕ್ಸ್ 27 ದಿನದ ಪಯಣವನ್ನು ಮುಗಿಸಿ ಲಿಬರ್ವಿಲ್ಲೆ ತಲುಪಿದಾಗ ಕರಗಿದ್ದನ್ನು ಬಿಟ್ರೆ 2714 kg ಉಳಿದಿರುತ್ತೆ. ಅಂದರೆ ಇದರ ಒರಿಜಿನಲ್ ತೂಕಕ್ಕೆ 11% ಕಮ್ಮಿಯಾಗಿ 336 kg ಕಳೆದುಕೊಂಡು ಉಳಿದಿತ್ತು. ಆ ಐಸ್ಗಳನ್ನು ಅಲ್ಲಿನ ಲೋಕಲ್ ಜನಕ್ಕೆ ಹಂಚ್ತಾರೆ, ಏಕೆಂದರೆ ಆ ಜನರು ಐಸ್ನ ಅಂದಿನ ದಿನದಲ್ಲಿ ಕಂಡಿರಲೇ ಇಲ್ಲ. ಇಷ್ಟೆಲ್ಲ ಕಷ್ಟಪಟ್ಟರು ಫಲ ಸಿಗಲೇ ಇಲ್ಲ. ಏನು ಹೇಳ್ತಿದ್ದೀಯಾ, ಮಿಷನ್ ಸಕ್ಸಸ್ ಆಯ್ತಲ್ಲ ಅಂತ ನೀವು ಕೇಳಿದರೆ, ಆಪರೇಷನ್ ಏನೋ ಸಕ್ಸಸ್ಸೇ, ಬಟ್ ಪೇಷಂಟ್ ಡೆಡ್. ಅಂದರೆ ಈ ಖತರ್ನಾಕ್ ಲಕ್ಸೆಂಬರ್ಗ್ ಕಂಪನಿ ತನ್ನ ಸವಾಲನ್ನು ಹಿಂಪಡೆದಿತ್ತು. ಎಷ್ಟು ಕೋಪ ಬರಬೇಡ, ಎಂಥ ದುರಾದೃಷ್ಟ ಅಲ್ವಾ ಅದು. ಈ ಕಡೆ ನ್ಯಾಟ್ವಿಗೆ ಸಣ್ಣ ಜಿಗುಪ್ಸೆ ಆಗಿದ್ರು ಅವರ ಕಂಪನಿಗೆ ಬಹಳ ದೊಡ್ಡ ಪಬ್ಲಿಸಿಟಿ ಸಿಕ್ತು, ಅವರ ಸೇಲ್ಸ್ ಕೂಡ ಹೆಚ್ಚಾಯಿತು. ಇಂದಿಗೂ ಗ್ಲಾವಾ ಇನ್ಸುಲೇಷನ್ ಅನ್ನೋ ಹೆಸರಿನಲ್ಲಿ ಈ ಕಂಪನಿ ನಡೀತಿದೆ. ಒಂದು ವೇಳೆ ರೇಡಿಯೋ ಲಕ್ಸೆಂಬರ್ಗ್ ಅನೌನ್ಸ್ ಮಾಡಿದ ಹಣ ಕೊಟ್ಟಿದ್ರೆ ಈ ಮಂಜುಗಡ್ಡೆಯೇ ಇತಿಹಾಸದಲ್ಲೇ ಕಂಡಿರದ ಮೋಸ್ಟ್ ಎಕ್ಸ್ಪೆನ್ಸಿವ್ ಐಸ್ ಬ್ಲಾಕ್ ಆಗಿರುತ್ತೇನೋ. ಓಕೆ ಗಾಯ್ಸ್, ಈಗ ನೀವೇ ಯೋಚಿಸಿ, ಪ್ರಾಣ ಭಯದಿಂದ ಸವಾಲನ್ನು ನಿಭಾಯಿಸೋಕೆ ಎಷ್ಟು ದೊಡ್ಡ ಧೈರ್ಯವಿರಬೇಕು ಅಂತ. ಇದಾಗಿತ್ತು 3050 kg ಐಸ್ ಬ್ಲಾಕ್ನ ದಂಡಯಾತ್ರೆ. ಪ್ರಯೋಜನಕಾರಿಯ ವಿಷಯಗಳನ್ನು ತಿಳಿಸೋ ನಮ್ಮ ಚಾನೆಲ್ಗೂ ಇನ್ನೊಂದಷ್ಟು ಸಪೋರ್ಟ್ ಮಾಡಬಹುದಲ್ಲ? ಅದಕ್ಕಾಗಿ ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಿಮ್ಮ ವ್ಯಾಲ್ಯೂಯಬಲ್ ಟೈಮನ್ನು ನನ್ನ ವಿಡಿಯೋ ನೋಡೋದಕ್ಕಾಗಿ ಸ್ಪೆಂಡ್ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ಸಂಧಿಸ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕನ್ನಡ.